जय भीमा नगर श्री अंबा भवानी देवस्थान 20ने वार्षिकोत्सव अंगवागि एसएसके समाज वतियिंद सामूहिक उपनयन सभाभवन उद्घाटना समारंभव दिनांक 14 बेळग्गे 11:30 के हम्मिकोळ्ळलागिदे ಎಂದು ಎಸ್ಎಸ್ಕೆ ಪಂಚ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಡಾಕ್ಟರ್ ವಾಯಿನ್ ಇರ್ಕಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯ ಅತಿಥಿಗಳು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ, ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್, ಶಾಸಕರಾದ ಅರವಿಂದ್ ಬೆಲ್ಲದ್, ಅಮೃತ ದೇಸಾಯಿ, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ನಾಗೇಶ್ ಕಲ್ಬುರ್ಗಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಮಹಾಪೌರರಾದ ಈರೇಶ್ ಅಂಚಟಗಿರಿ ಆಗಮಿಸಲಿದ್ದಾರೆ ಎಂದರು. ನಮ್ಮ ಸೋಮವರ್ಷ ಸಹಶಾಪ ಕ್ಷತ್ರಿಯ ಧಾರವಾಡ ಇದರದ್ದು ನಾವು 20ನೇ ವಾರ್ಷಿಕೋತ್ಸವ ಅಂಗವಾಗಿ ನಾವು ಇವತ್ತಿನಿಂದ ಮುಂಜುವೆ ಕಾರ್ಯಕ್ರಮ ಹಾಗೂ ನಮ್ಮ ಸಮುದಾಯ ಭವನ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಮುಂಜುವೆ ಕಾರ್ಯಕ್ರಮ ಚಾಲು ಆಗುತ್ತೆ. 26ರಿಂದ 30 ಮಂದಿ ನಾವು ಹುಡುಗರಿಗೆ ಉಚಿತವಾಗಿ ಅವ್ರಿಗೆ ಮಾಡಿಕೊಡ್ತೀವಿ. ನಮ್ಮ ಸಮಾಜ ವತಿಯಿಂದ ನಾವು ಮುಂಜುವೆ ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಮುದಾಯ ಹೊಸ ಯಲ್ಲಾಪುರದಲ್ಲಿ ನಾವು ಒಂದು ಸಮುದಾಯ ಭವನ ಕಟ್ಟಿದ್ದೀವಿ. ನಮ್ಮ ಸಮಾಜದ ಎಲ್ಲ ಗಣ್ಯರು ಅದಕ್ಕೆ ದಾನ ಕೊಟ್ಟಿದ್ದಾರೆ. ಆಮೇಲೆ ಎಂ ಪಿ ಹಾಗೂ ಎಮ್ ಎಲ್ ಎ ಫಂಡ್ಗಳು ನಮಗೆ ನೀಡಿರುತ್ತಾರೆ. ಅದರದ್ದು ಒಂದು ಈಗ ರೂಪ ಆಗಿ ಇವತ್ತು ನಾಳೆ ದಿನ ನಾವು ಅದರ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಬರುವರಿದ್ದಾರೆ ಮುಖ್ಯ ಅತಿಥಿಯಾಗಿ, ಹಾಗೂ ಅರವಿಂದ್ ಬೆಲ್ಲದ್ ಅವರು, ಜಗದೀಶ್ ಶೆಟ್ಟರ್ ಅವರು, ಅಮೃತ್ ದೇಸಾಯಿ ಅವರು, ಇವರೆಲ್ಲ ಅನೇಕ ಗಣ್ಯರು ಬರ್ತಾ ಇದ್ದಾರೆ. ನಾಗೇಶ್ ಕಲ್ಬುರ್ಗಿ, ಸತೀಶ್ ಮೇವಾಡೆ, ಇತರ ಅನ್ಯ ಈರೇಶ್ ಅಂಚಡಗಿರಿ ಸಾಹೇಬರು ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಬರಲಿಕ್ಕೆ. ಸೊ ನಾಳೆ ಬೆಳಿಗ್ಗೆ 10:00 ಸುಮಾರಿಗೆ ಈ ಒಂದು ಸಮುದಾಯ ಉದ್ಘಾಟನೆ ಇದೆ, ಹಾಗೂ ಮುಜುವೆ ಕಾರ್ಯಕ್ರಮ ನಾಳೆ ಇರುತ್ತೆ. ಎಲ್ಲರೂ ತಮಗೆಲ್ಲರಿಗೂ ವಿನಂತಿ ಅಂದರೆ ತಾವೆಲ್ಲರೂ ಬಂದು ನಮ್ಮ ಸಮಾಜದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನನ್ನ ವಿನಂತಿ ಇದೆ. ನಮ್ಮ ಸಮಾಜ ಬಾಂಧವರು ಸಂಘಟನೆಯ ಮೂಲಕ ಇಲ್ಲಿಯವರೆಗೆ ನಾವು ಎಲ್ಲ ಕೆಲಸಗಳನ್ನು ಸಮಾಜದ ಹಿರಿಯರು, ಮುಖಂಡರು, ಮಿತ್ರ ಮಂಡಲದವರು, ಕಟ್ಟಡ ಸಮಿತಿಯವರು, ಯುವ ಸೇನಾದವರು ಹಾಗೂ ಮೇಳ ಮಂಡಲದವರು ಸೇರಿ ಪ್ರತಿ ವರ್ಷ ವರ್ಷ ಆ ದೇವಿ ಇಚ್ಛೆಯಂತೆ ನಮ್ಮಲ್ಲಿ ಕೆಲಸ ಕಾರ್ಯಗಳು ನಿರಂತರವಾಗಿ ಸಾಗುತ್ತಾ ಬಂದವು. 2002ರಲ್ಲಿ ನಾವು ಶ್ರೀ ಅಂಬಾಭವಾನಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿಂದ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವವನ್ನು ಮಾಡುತ್ತಾ ಬಂದಿರುತ್ತೇವೆ. ಇನ್ನು ಅತಿಥಿಗಳಾಗಿ ಎಸ್ಎಸ್ಕೆ ಶ್ರೀ ತೂಜಾ ಭವಾನಿ ದೇವಸ್ಥಾನ ಕೇಂದ್ರ ಪಂಚ ಸಮಿತಿ, ಹುಬ್ಬಳ್ಳಿ ಧರ್ಮದ ಮುಖ್ಯ ಧರ್ಮದರ್ಶಿಗಳಾದ ನೀಲ್ಕಂಠ ಸಾ ಪಿ ಜಡಿ, ಮಶಜಿ ಶಾಸಕರಾದ ಅಶೋಕ್ ಕಾಟ್ವೆ, ಕೆಪಿಸಿಸಿ ಸದಸ್ಯರಾದ ಸತೀಶ್ ಮೆಹರವಾಡೆ, ವಿಎಸ್ಎಸ್ಕೆ ಕೋಆಫ್ ಬ್ಯಾಂಕ್ ಚೇರ್ಮನ್ರಾದ ವಿಠಲ್ ಪಿ ಲತ್ವಾ, ಮಾಜಿ ಶಾಸಕರಾದ ಶ್ರೀಮತಿ ಸೀಮಾ ಮಸೂತಿ, ಪಾಲಿಕೆ ಸದಸ್ಯ ಶಿವು ಹಿರೇಮಠ್, ಅಖಿಲ ಭಾರತ ಎಸ್ಎಸ್ಕೆ ಸಮಾಜದ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಸರಳಾಜಿ ಭಾಂಡ್ಗೆ ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನ ಎಸ್ಎಸ್ಕೆ ಪಂಚ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಡಾಕ್ಟರ್ ವಾಯಿನ್ ಇರ್ಕಲ್ ವಹಿಸಲಿದ್ದಾರೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಶೋಕ್ ಪವಾರ್, ಅಶೋಕ್ ಬೇವಿನಕಟ್ಟಿ, ಸುಮನ್ ದೋಂಗಡೆ, ಟಿಎನ್ ಚವ್ಹಾಣ್ ಉಪಸ್ಥಿತರಿದ್ದರು. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ, ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿ, ಜ್ಞಾನದೀಕುಲ, ಕೆಎಂಎಫ್ ಹತ್ತಿರ ಧಾರವಾಡ. ದೂರವಾಣಿ ಸಂಖ್ಯೆ 0836-2465-327, ಮೊಬೈಲ್ ನಂಬರ್ 9343-400-038 ಮತ್ತು 9902-595-5587 ಹಾಗೂ 9986-98-3810.